ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹಲೋ ತುಳಸಿ ಅವರೇ, ಕ್ಷಮಿಸಿ, ನಿನ್ನೆ ನಾನು ನಿಮ್ಗೇನು ಹೇಳೋಕ್ಕಾಗಲಿಲ್ಲ. ಅದು ನಮ್ಮ ಯಜಮಾನರು ನನ್ನ ಫೋನ್ ಕಿತ್ಕೊಂಡ್ಬಿಟ್ರು. ಇವತ್ತು ಏನೇನೋ ಆಗೋಯ್ತು, ಈಗಷ್ಟೇ ಫೋನ್ ನನ್ನ ಕೈಗೆ ಸಿಕ್ತು. ಮಾವ ಹೇಳಿದ್ರು ಅಂಜು ಅವರೇ, ನಿಮ್ಮ ಮಾವ ಇವತ್ತು ದೇವರ ಹಾಕ್ ಬಂದ್ರು ತುಳಸಿ ಅವರೇ. ಅವ್ರು ಬರ್ತಾ ಇದ್ದಿದ್ರೆ ನನ್ನ ಮಗಳ ಜೀವನನೇ ಹಾಳಾಗ್ತಿತ್ತು. ದೀಪಿಕಾ ಇಲ್ಲೇ ಇದ್ದಾಳೆ ಅನ್ನೋ ವಿಷಯನೇ ಗೊತ್ತಿರ್ಲಿಲ್ಲ ನಮ್ಗೆ. ನಿಮ್ಗೆ ಹೇಳ್ಬೇಕು ಅಂತಾನೆ ಇದ್ದೆ ತುಳಸಿ ಅವರೇ, ಆದ್ರೆ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದ್ಬಿಟ್ರು, ಅದಕ್ಕೆ ಸುಮ್ಮನಾದೆ. ಹಾಗಾದ್ರೆ ದೀಪಿಕಾ ದುಬೈಯಿಂದ ಯಾವಾಗ ಬಂದ್ಲು? ಅಯ್ಯೋ, ಅವಳು ದುಬೈಗೆ ಹೋಗಿದ್ರೆ ತಾನೇ ಬರೋದಕ್ಕೆ. ಹೌದು ತುಳಸಿ ಅವರೇ, ಅವತ್ ನೀವು ಮಾಧವ್ ಅವರು ಮನೆಗೆ ಬಂದಾಗ ಇವರು ದೀಪುನ ದುಬೈಗೆ ಅಂತ ಕರ್ಕೊಂಡು ಹೋದ್ರಲ್ಲ, ಅಲ್ಲಿ ಏರ್ಪೋರ್ಟ್ ಅಲ್ಲಿ ಹತ್ಕೊಂಡು ಹಠ ಮಾಡಿಕೊಂಡು ಅವಳು ವಾಪಸ್ ಬಂದ್ಲು. ಅಭಿನ ಬಿಟ್ಟು ನಾನು ಬದುಕೋದೇ ಇಲ್ಲ ಅಂತ ಗಟ್ಟಿಯಾಗಿ ಕೂತ್ಲು. ಆಗ ಇವ್ರು ಹಠಕ್ಕೆ ಬಿದ್ದು ಅವಳು ಎಲ್ಲಿ ಅಭಿನ ಕಾಂಟ್ಯಾಕ್ಟ್ ಮಾಡಿಬಿಡ್ತಾಳು ಅಂತ ಅವಳನ್ನ ಎಲ್ಲೂ ಆಚೆ ಹೋಗೋಗ್ಬಿಡ್ದೆ ಮನೇಲೇ ಕೂಡ ಹಾಕಿದ್ರು. ಅವಳ ಫೋನು ಅವರೇ ಇಟ್ಕೊಂಡ್ರು. ಅಭಿ ಏನಾದರೂ ಫೋನ್ ಮಾಡಿದ್ರೆ ಅವನ ಫೋನ್ನ ಕಟ್ ಮಾಡ್ತಿದ್ರು. ಜೊತೆಗೆ ನೀನು ಅಭಿನ ಮದುವೆ ಆಗೋದೇ ಬೇಡ ಅಂತ ದಿನ ಇವಳು ತಲೆ ತುಂಬ್ತಿದ್ರು. ಬೇರೆ ಹುಡುಗನ ನೋಡ್ತೀನಿ ಅಂತ ಅವಳ ಮನಸ್ಸು ಬದಲಾಯಿಸೋಕ್ಕೂ ನೋಡಿದ್ರು. ಆದರೆ ನಮ್ಮ ದೀಪು ಮಾತ್ರ ಏನೇ ಅಂದರೂ ಅಭಿನೇ ಬೇಕು ಅಂತ ಕೂತಿದ್ದಾಳೆ. ಏನು ಹೇಳ್ತಾ ಇದ್ದೀರಾ ಮಂಜು ಅವರೇ, ನಮಗೆ ನಂಬಕ್ಕೆ ಆಗ್ತಾ ಇಲ್ಲ. ಹೌದು ತುಳಸಿ ಅವರೇ, ನನಗಂತೂ ದೀಪು ಕಣ್ಣೀರು ಹಾಕೋದನ್ನು ನೋಡೋಕ್ಕೆ ಆಗ್ತಿಲ್ಲ. ನಾನು ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿತ್ತು, ಆದರೆ ಆಗಲೇ ಇಲ್ಲ. ಈ ಕಡೆ ನಮ್ಮ ಮನೆಯವರು ಅವ್ರ ಹಠನ ಬಿಡ್ತಿಲ್ಲ. ನಿನಗೆ ಅಪ್ಪ ಅಮ್ಮ ಬೇಕು ಅಂದರೆ ನೀನು ಅಭಿನ ಮರಿಬೇಕು, ನಾನು ತೋರಿಸಿದ ಹುಡುಗನೇ ಮದುವೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಇವತ್ತು ನೋಡಿದ್ರೆ ಇದೆಲ್ಲ ಆಗಿದೆ, ನನಗಂತೂ ದೀಪಿಕಾ ಕಂಡೀಷನ್ ನೋಡೋಕ್ಕೆ ಆಗ್ತಿಲ್ಲ, ಬೇರೆ ದಾರಿನೇ ತೋರಿಸ್ತಿಲ್ಲ. ಚಿಂತೆ ಮಾಡಬೇಡಿ ಮನುಜಾ ಅವರೇ, ದೀಪಿಕಾ ನಮ್ಮ ಅಭಿನ ಇಷ್ಟೊಂದು ಹಚ್ಕೊಂಡಿದ್ದಾಳೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಇದಕ್ಕೇನಾದರೂ ಒಂದು ದಾರಿ ಹುಡುಕೋಣ. ಅದಕ್ಕೂ ಮುಂಚೆ ನೀವು ನನಗೊಂದು ಸಹಾಯ ಮಾಡ್ತೀರಾ? ಖಂಡಿತ ಮಾಡ್ತೀನಿ. ನಮ್ಮ ದೀಪು ಜೀವನ ಸರಿ ಹೋಗುತ್ತೆ ಅನ್ನೋದಿದ್ರೆ ನಾನು ಏನಾದರೂ ಮಾಡ್ತೀನಿ. ಹೇಗಾದರೂ ಮಾಡಿ ನಾನು ಒಂದು 10 ನಿಮಿಷನಾದರೂ ದೀಪಿಕನ್ನ ಭೇಟಿ ಮಾಡಲೇಬೇಕು, ಅವಳ ಹತ್ರ ಮಾತಾಡಬೇಕು. ಅದಕ್ಕೆ ಅವಕಾಶ ಮಾಡಿಕೊಡ್ತೀರಾ? ಖಂಡಿತ ಮಾಡ್ತೀನಿ. ಇಷ್ಟೆಲ್ಲ ಆದಮೇಲೆ ನಮ್ಮ ಮನೆಯವರು ಅಲರ್ಟ್ ಆಗಿರ್ತಾರೆ, ಹೇಗೆ ಮೀಟ್ ಮಾಡಿಸೋದು ಅಂತ ಯೋಚನೆ ಮಾಡ್ತೀನಿ. ಇವ್ರು ಬಂದರು ಅನಿಸುತ್ತೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.